1860 ಅಂದರೆ ಈಗ ಸರಿಯಾಗಿ 160 ವರ್ಷಗಳ ಹಿಂದೆ ಸ್ನೇಹಿತರೆ ಏನು ವಿಷಯ 160 ವರ್ಷ ಹಿಂದೆ ಪರಂ ಅಂತ ಕೇಳಬಹುದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಪುಣ್ಯ ಗಳಿಗೆ ಅದು ಯಾವ ಡೇಟ್ ಅಂತ ಕೇಳಬಿಡಿ ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ಸೆಪ್ಟೆಂಬರ್ 15 ಇಡೀ ಭಾರತ ಅದನ್ನು ಇಂಜಿನಿಯರ್ಸ್ ಡೇ ಅಭಿಯಂತರ ದಿನ ಅಂತ ಆಚರಿಸುತ್ತೆ ಸೊ ಅದು ಒಂದು ಬಹಳ ಮುಖ್ಯವಾದ ವಿಷಯ ಈಗ ವಿಶ್ವೇಶ್ವರಯ್ಯನವರು ಏನಾದ್ರು ಬದುಕಿದ್ರೆ ಅವರಿಗೆ ಕರೆಕ್ಟಾಗಿ 161 ವರ್ಷ ಓಕೆ ಆದರೆ ವಿಶ್ವೇಶ್ವರಯ್ಯನವರೇನು ಹಂಗಿಂಗ್ ಬದುಕಲಿಲ್ಲ ಬಿಡಿ ಶತಾಯುಷಿ ಅವರು 101 ವರ್ಷನ 102 ವರ್ಷನ ಬದುಕಿದ್ರು 1962 ಅವರು ತೀರ್ಕೊಂಡಂಥದ್ದು ಒಬ್ಬ ಮನುಷ್ಯನ ಸಾವಿಗೆ ಸಾರ್ಥಕತೆ ಬರೋದೆ ಆತ ಸತ್ತ ನಂತರವೂ ಆತನನ್ನು ಯಾರಾದರೂ ನೆನೆಸ್ಕೋತಾರ ಅಂತನ್ನೋದ್ರ ಮೇಲೆ ಒಬ್ಬರೇನು ಸ್ನೇಹಿತರೆ ಇಡೀ ಭಾರತ ಆತ ಯಾವ ಮೂಲೆಯಲ್ಲಿ ಬೇಕಾದರೂ ಇರಲಿ ಆ ಕಡೆ ಅಸ್ಸಾಮಿಂದ ಹಿಡಿದು ಈ ಕಡೆ ಗುಜರಾತ್ವರೆಗೂ ಆ ಕಡೆ ಕಾಶ್ಮೀರದಿಂದ ಹಿಡಿದು ಈ ಕಡೆ ಕನ್ಯಾಕುಮಾರಿವರೆಗೂ ಯಾವ ಮೂಲೆಯಲ್ಲಾದರೂ ಇರಲಿ ಪ್ರತಿಯೊಬ್ಬ ಭಾರತೀಯನು ಕನ್ನಡಿಗನಾದ ನಮ್ಮ ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಳ್ಳೇಬೇಕು ಯಾಕೆ ಗೊತ್ತಾ ಸ್ನೇಹಿತರೆ ಅಷ್ಟು ಕೆಲಸ ಅವರು ಮಾಡಿದ್ದಾರೆ ಅಗಾಧವಾದ ಕೆಲಸ ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಯು ನೆನಪಿಡಬೇಕಾದಂಥ ಕೆಲಸ ಅವ್ರು ಮಾಡಿದ್ದಾರೆ ಎಸ್ ಏನು ಅಂತ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ ಅದು ಮುಖ್ಯವಾದ ವಿಷಯ ಸ್ನೇಹಿತರೆ ಬನ್ನಿ ಮುಂದೆ ಮನೆ ಹತ್ರ ಹೋಗಿ ಮಾತಾಡೋಣ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಸ್ನೇಹಿತರೆ ಅವರು ಮೂಲತಃ ಮುದ್ದೇನಹಳ್ಳಿಯವರಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿಯವರಲ್ಲ ನೀವು ಗಮನಿಸಬೇಕು ಸರ್ ಎಂ ವಿಶ್ವೇಶ್ವರಯ್ಯ ಅಂದರೆ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂಥೇಳಿ ಏನದು ಮೋಕ್ಷಗುಂಡಂ ಅಂತ ನೀವು ಕೇಳ್ಬೋದು ಆಂಧ್ರ ರಾಜ್ಯದಲ್ಲಿರುವ ಒಂದು ಪುಟ್ಟ ಹಳ್ಳಿ ಮೋಕ್ಷಗುಂಡಮು ಅಲ್ಲಿಂದ ವಲಸೆ ಬಂದು ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ನೆಲೆಸಿ ಜೀವನೋಪಾಯಕ್ಕೆ ನೆಲೆಸಿದಂಥ ಕುಟುಂಬ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಅವ್ರ ತಂದೆ ಹೆಸರು ವೆಂಕಟಲಕ್ಷ್ಮಮ್ಮನವರು ಅಂತ ತಾಯಿ ಸಂಸ್ಕೃತದ ವಿದ್ವಾಂಸರಾಗಿದ್ದರು ಬಹಳ ದೊಡ್ಡ ಪಂಡಿತರಂತೆ ಆ ಕಾಲಕ್ಕೆ ಈ ವಿಶ್ವೇಶ್ವರಯ್ಯನವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ತಾಯಿ ಗೃಹಿಣಿಯಾಗಿದ್ದರು ವಿಶ್ವೇಶ್ವರಯ್ಯನವರ ಶಿಕ್ಷಣ ಇಲ್ಲೇ ಮುದ್ದೇನಹಳ್ಳಿಲೇ ಪ್ರಾಥಮಿಕ ಶಿಕ್ಷಣ ಯಾವ ಶಾಲೆ ಅಂತ ನಾವು ಇಲ್ಲಿ ಕೇಳಿ ನೋಡೋಣ ಖಂಡಿತವಾಗಿ ಅವ್ರು ಓದಿ ಶಾಲೆ ಯಾವುದು ಅಂತ ಹುಡುಕೋಣ ವಿಶ್ವೇಶ್ವರಯ್ಯನವ್ರಿಗೆ 15 ವರ್ಷ ಇದ್ದಾಗ ತಂದೆ ತೀರ್ಕೊಳ್ತಾರೆ ಅವ್ರ ತಾಯಿ ವಿಧವೆ ಆಗ್ತಾರೆ ಆ ಕಾಲದ ಸಂಪ್ರದಾಯದ ಪ್ರಕಾರ ಕೆಂಪು ಸೀರೆ ಬೋಳುತಲೆ ಒಂದು ಆ ಸಂಪ್ರದಾಯಕ್ಕವರು ಒಪ್ಕೋಬೇಕಾಗುತ್ತೆ ಹಾಗಿದ್ದಾಗ ವಿಶ್ವೇಶ್ವರಯ್ಯನವರ ನಿತ್ಯದ ಬದುಕೆ ಬಹಳ ಕಷ್ಟ ಇರುತ್ತೆ ಹೇಗಪ್ಪ ಜೀವನ ನಡೆಸೋದು ಅಂತ ಇದ್ದಾಗ ಇಲ್ಲ ಓದಲೇಬೇಕು ನಾನು ಅಂತ ಅನ್ನುವ ಭಾಳ ದೊಡ್ಡ ಹಠ ವಿಶ್ವೇಶ್ವರಯ್ಯನವ್ರಿಗೆ ಜೊತೆಗೆ ತಾಯಿಗೂ ಕೂಡ ತನ್ನ ಮಗ ಓದಬೇಕು ವಿದ್ಯಾವಂತ ಆಗಬೇಕು ಅಂತನ್ನುವ ಬಹಳ ದೊಡ್ಡ ಕನಸು ಕೆಚ್ಚಿದಂಥ ಮಹಾತಾಯಿಯಾಕೆ ಹಾಗಾಗಿ ವಿಶ್ವೇಶ್ವರಯ್ಯನವರು ಓದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ತಾರೆ ಅವ್ರ ಸೋದರ ಮಾವ ಅವ್ರು ಸಹಾಯ ಮಾಡ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಅನೇಕ ಛತ್ರಗಳಲ್ಲಿ ಇದ್ದುಕೊಂಡು ಅವರಿವ್ರ ಮನೆಯಲ್ಲಿ ಪಾಠ ಮಾಡಿಕೊಂಡು ವಾರಾನ್ನ ಮಾಡಿಕೊಂಡು ವಾರಾನ್ನ ಅಂದರೆ ಅವ್ರ ಮನೇಲಿ ಒಂದಿನ ಇವ್ರ ಮನೇಲಿ ಒಂದಿನ ಊಟ ಮಾಡಿಕೊಂಡು ಎರಡೊತ್ತಿಲ್ದಿದ್ರೆ ಒಂದೊತ್ತಿಲ್ದಿದ್ರೆ ಉಪವಾಸ ಮಲಗ್ತಾ ವಿಶ್ವೇಶ್ವರಯ್ಯನವರು ಕೊನೆಗೆ SLC ಮೆಟ್ರಿಕ್ಯುಲೇಷನ್ ಅಂತ ಕರೀತಾರಾಗ SLCವರೆಗೂ ಬಂದರು ಮೆಟ್ರಿಕ್ಯುಲೇಷನ್ ಸಮಯದಲ್ಲಿ ಭಾಳ ಒಂದು ಒಳ್ಳೆ ಘಟನೆ ನಡೀತು ನಂಗೆ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ ಅಂಥ ಘಟನೆ ಬನ್ನಿ ಅಲ್ಲಿ ಹೇಳ್ತೀನಿ ಮನೆ ಹತ್ರ ಹೋಗೋಣ ನೋಡಿ ಇದೇ ಮನೆ ಅವರು ಬಾಲ್ಯ ಕಳೆದ ಮನೆ ಅವ್ರ ತಾಯಿ ತಂದೆ ವಿಶ್ವೇಶ್ವರಯ್ಯನವರಿದ್ದ ಇದೆಲ್ಲ ಅದೇ ಪರಿಸರ ಅದೇ ಜಾಗ ಸ್ನೇಹಿತರೆ ಅವರ ಸ್ಕೂಲ್ ಡೇಸಲ್ಲಿ ಏನಾಯಿತು ಅಂತ ಹೇಳ್ತೀನಿ ಅಂತಂದೆ SLC ಎಕ್ಸಾಮ್ನ ಒಂದು ಪರೀಕ್ಷೆ ಬರುತ್ತೆ ಫೀಸ್ ಕಟ್ಟಬೇಕಾಗುತ್ತೆ ಆಗ ನೀವು ನಂಬಲ್ಲ 12 ರೂಪಾಯಿ ಫೀಸು 12 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ ದುಡ್ಡಿರಲ್ಲ ವಿಶ್ವೇಶ್ವರಯ್ಯನವ್ರ ಹತ್ರ ಅವರು ಇನ್ನೇನು ಮಾಡೋದು ಊರಿಗೆ ಹೋಗೋಣ ಅಮ್ಮನ ಕೇಳೋಣ ಅದು ಕಾಸು ಅಂತ ಅನ್ಕೋತಾರೆ ತಂದೆ ಅಷ್ಟು ತೀರ್ಕೊಂಡಿರ್ತಾರೆ ಊರಿಗೆ ಹೋಗ್ಬೇಕಲ್ಲ ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಹತ್ತತ್ರ 70 ಕಿಲೋಮೀಟ್ರ್ ಹತ್ತತ್ರ ಹೋಗ್ಬೇಕಲ್ಲ ಅನ್ಕೋತಾರೆ ಜೇಬಲ್ಲಿ 1 ರೂಪಾಯಿ ಬಿಡಿಗಾಸಿಲ್ಲ ವಿಶ್ವೇಶ್ವರಯ್ಯನವರು ಬೆಂಗಳೂರಿನಿಂದ ಈಗ ನಾನು ನಿಂತಿದ್ದೀನಲ್ಲ ಈ ಜಾಗ ಈ ಮನೆ ಇಲ್ಲಿವರೆಗೂ ನಡ್ಕೊಂಡ್ಬರ್ತಾರೆ ನಮ್ಮ ವಿಶ್ವೇಶ್ವರಯ್ಯನವರು ಬಂದು ತಾಯಿ ಎದುರು ನಿರ್ತಾರೆ ಮೈಯೆಲ್ಲ ಒದ್ದೆ ನೆಂದೋಗಿದೆ ಬೆವತು ನೆಂದೋಗಿದೆ ಅವ್ರಿಗೆ ತಾಯಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಗನ ಏನು ಪರಿಸ್ಥಿತಿ ಯಾಕೆ ಹಿಂಗೆ ಬಂದವನು ಅಂತ ಕಣ್ಣೀರು ಬಂದ್ಬಿಡ್ತು ಅವ್ರ ತಾಯಿಗೆ ಹತ್ತು ಬಿಡ್ತಾರೆ ವಿಶ್ವೇಶ್ವರಯ್ಯನವರು 12 ರೂಪಾಯಿ ಬೇಕಿತ್ತಮ್ಮ ಅಂತಾರೆ ತಾಯಿ ತಿನ್ನೋಕ್ಕೆ ಕಷ್ಟ ಮನೇಲಿ ಪಾತ್ರೆ ಗೀತ್ರೆ ಎಲ್ಲ ಮಾರಿ ಅವ್ರಿಗೆ 12 ರೂಪಾಯಿ ಕೊಡ್ತಾರೆ ವಿಶ್ವೇಶ್ವರಯ್ಯನವ್ರು ಓದ್ತಾರೆ ಆ ವರ್ಷ ಟಾಪ್ ರ್ಯಾಂಕಲ್ಲಿ ಪಾಸ್ ಆಗ್ತಾರೆ ವಿಶ್ವೇಶ್ವರಯ್ಯನವರು ಅದು ಅಂದರೆ ಅವ್ರ ಮನಸ್ಸಲ್ಲಿ ಅಂದರೆ ಹೇಳ್ತಾರಲ್ಲ ಬಡತನವೇ ಪ್ರತಿಭೆಯ ಮೂಲ ಸೆಲೆ ಅಂತ ಹೇಳ್ತಾರಲ್ಲ ಬಡತನ ಆ ಥರ ಬಡತನದಲ್ಲಿ ಓದೋರು ನಮ್ಮ ವಿಶ್ವೇಶ್ವರಯ್ಯನವರು ಆಮೇಲೆ ಏನು ಅವ್ರೇನು ತಿರುಗಿ ನೋಡಿಲ್ಲ ಬಿಡಿ ಅವ್ರ ಸ್ಟಡೀಸಲ್ಲಿ ಯಾವತ್ತೂ ತಿರುಗೇ ನೋಡಿಲ್ಲ ಬಿಡಿ ಮದ್ರಾಸಿಗೆ ಹೋದರು ಅವಾಗ ಮೈಸೂರು ಯೂನಿವರ್ಸಿಟಿ ಇಲ್ಲವೇ ಇಲ್ಲ ಸ್ನೇಹಿತರೆ ನೀವು ಅನ್ಕೋಬೋದು ಅವರು ಹಳೆ ಮೈಸೂರು ಸ್ಟೇಟ್ನವರು ಕರ್ನಾಟಕ ಸ್ಟೇಟ್ನವರು ಮದ್ರಾಸಿಗೆ ಯಾಕೆ ಹೋದ್ರು ಓದೋಕ್ಕೆ ಪೂನಾಗೆ ಯಾಕೆ ಹೋದ್ರು ಇಂಜಿನಿಯರಿಂಗ್ ಮಾಡೋಕ್ಕೆ ಅನ್ಬೋದು ನೀವು ನಂಬಲ್ಲ ಸ್ನೇಹಿತರೆ ವಿಶ್ವೇಶ್ವರಯ್ಯನವರು ಮದ್ರಾಸ್ ಯೂನಿವರ್ಸಿಟಿಲಿ ಓದಿದ್ರು BA ಪೂನಾ ಒಂದು ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರು ಅದು ಮುಗಿಸ್ಕೊಂಡು ವಾಪಸ್ ಬಂದು ಅವ್ರು ಮಾಡಿದ್ದೇನು ಗೊತ್ತಾ ಮೈಸೂರು ದಿವಾನರಾದಾಗ ಮೈಸೂರು ಯೂನಿವರ್ಸಿಟಿ ಕಟ್ಟಿದರು ಎಸ್ ಅವತ್ತಿಗೆ ವಿಶ್ವೇಶ್ವರಯ್ಯನವರು ಓದೋ ಕಾಲಕ್ಕೆ ಕರ್ನಾಟಕದಲ್ಲಿ ಅಥವಾ ಹಳೆ ಮೈಸೂರಿನಲ್ಲಿ ಯೂನಿವರ್ಸಿಟಿ ಇರಲಿಲ್ಲ
ಓದಬೇಕಾ ಮದ್ರಾಸಿಗೆ ಹೋಗು, ಬಾಂಬೆಗೆ ಹೋಗು, ಪುಣೆಗೆ ಹೋಗು ಹೀಗಿತ್ತು. ಹಾಗಾಗಿ ಓದು ಡಿಗ್ರಿ ಪಡ್ಕೊಂಡು ಸಂಖ್ಯೆ ಭಾಳ ಕಡಿಮೆ ಇತ್ತು. ವಿಶ್ವೇಶ್ವರಯ್ಯನವರು ಯೋಚನೆ ಮಾಡಿ ತಾವು ದಿವಾನರಾದಾಗ ಮೈಸೂರು ಯೂನಿವರ್ಸಿಟಿ ಕಟ್ಟಿದ್ರು. ಮೈಸೂರು ಯೂನಿವರ್ಸಿಟಿಯ ಪ್ರತಿ ಸ್ಟೂಡೆಂಟು ನೆನ್ಪಿಟ್ಕೋಬೇಕು, ಮರಿಬಾರ್ದು. ಸೊ ಹಾಗಾಗಿ ಅದು ಭಾಳ ದೊಡ್ಡ ಕೆಲಸ. ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ರ್ಯಾಂಕು ಮದ್ರಾಸ್ ಯೂನಿವರ್ಸಿಟಿ, ಬಿ ಇ ಸಿವಿಲ್ ಇಂಜಿನಿಯರಿಂಗ್ ರ್ಯಾಂಕು ಪೂನಾ ಒಂದು ಕಾಲೇಜಿಂದ ಮುಗಿಸ್ಕೊಂಬಂದ ತಕ್ಷಣ ಬಾಂಬೆ ಗೌರ್ಮೆಂಟ್ ಕರೆಯುತ್ತವ್ರನ್ನ. ಬಾಂಬೆ ಗೌರ್ಮೆಂಟ್ ಕರೆ, ಬರಪ್ಪ 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 ಅಂತ ಕೈ ಮುಗಿದು ರೆಡ್ ಕಾರ್ಪೆಟಾಗಿ ಕರೆಯುತ್ತೆ. ಏನು ಸ್ನೇಹಿತರೆ, ಒಬ್ಬ ಸಹಾಯಕ ಇಂಜಿನಿಯರ್, ಒಬ್ಬ ಜೂನಿಯರ್ ಇಂಜಿನಿಯರಾಗಿ ಪ್ರಾರಂಭಿಸಿದವರು 20 ತಿಂಗಳಲ್ಲಿ ಸ್ನೇಹಿತರೆ ಭಾಳ ದೊಡ್ಡ ಹುದ್ದೆಗೆ ಹೋಗ್ತಾರೆ ಅವರು. ಅವ್ರ ಕಾರ್ಯದಕ್ಷತೆ ಅಂಥದ್ದು. ಆಮೇಲೆ ಇವತ್ತು ದಯವಿಟ್ಟು ಈ ವಿಡಿಯೋ ನೋಡ್ತಾರೆ ಯಾರನ್ನ, ನಮ್ಮ ಅಭಿಯಂತರ ಮಿತ್ರರು, ಅಭಿಯಂತರ ಸ್ನೇಹಿತರು ಅಂದರೆ ಇಂಜಿನಿಯರಿಂಗ್ ಓದ್ತಿರೋರು ಅಥವಾ ಇಂಜಿನಿಯರಿಂಗ್ ಓದ್ಬಿಟ್ರವ್ರು ತಿಳ್ಕೊಳ್ಳಿ. ಸ್ನೇಹಿತರೆ, ನನಗೊಬ್ಬ ಹುಡುಗ ಸಿಕ್ಕಿದ್ದೆ, ಅವಂತರ ಮಾತಾಡ್ತಿದ್ದೆ, ಏನಪ್ಪ ಏನು ಮಾಡ್ತೀವಿ ಅವತ್ತು ಅಂತ ಕೇಳಿದಾಗ ಅವನಿಂದ, ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂತ ತುಂಬ ಡಲ್ ಆಗಂದ. ಯಾಕಪ್ಪ ಅಷ್ಟು ಡಲ್ಲಾಗಿ ಹೇಳ್ತೀನಿ ಇಂಜಿನಿಯರಿಂಗ್ ಅಂದರೆ, ಸಿವಿಲ್ ತೊಗೊಂಬಿಟ್ಟಿದ್ದೀನಿ ಏನು ಮಾಡೋಣ ಅಂತಂದ. ಅದಕ್ಕೇನು ತಲೆ ಹೋಗ್ಬಿಡುತ್ತಾ, ಈ ಮುಳುಗೋಯ್ತಾ, ಸಿವಿಲಲ್ಲಿ ಮಾಡು ಅಂದರೆ ಇಲ್ಲ, ಸಿವಿಲಿಗೆ ಸ್ಕೋಪ್ ಇಲ್ಲ ಅಂದರು. ಎಲ್ಲೂ ಸ್ಕೋಪ್ ಇರಲ್ಲ, ಸ್ಕೋಪ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಾನಿಕ್ಸ್ ತೊಗೊಂಡು ಹುಡುಗರು ಹಂಗೆ ಹೇಳ್ತಿರ್ತಾರೆ, ಎಲೆಕ್ಟ್ರಾನಿಕ್ಸ್ ತೊಗೊಂಡು ಹುಡುಗ ನಮ್ಮಲ್ಲೇ ಇದೆ, ನಮ್ಮ ಕುಟುಂಬದಲ್ಲೇ ಒಬ್ಬ ಇದ್ದಾನೆ, ಅವನು ಕೇಳೋರು ಅದೇ ಹೇಳ್ತಿರ್ತಾನೆ, ಎಲೆಕ್ಟ್ರಾನಿಕ್ಸ್ ಅಣ್ಣ ಏನು ಮಾಡೋದು ಅಂತಿರ್ತಾನೆ. ಆದರೆ ನಾನು ಹೇಳೋದು ಹಾಗಲ್ಲ, ನೀವು ಸ್ಕೋಪ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಲ್ಲೂ ರೆಡಿಯಾದ ಅವಕಾಶ ಇರಲ್ಲ, ಹಂಗೆ ರೆಡಿಯಾದ ಅವಕಾಶ ಇದ್ದ ಕಡೆ ತುಂಬ ಕ್ರಿಯೇಟಿವಾಗೂ ಆಗಲ್ಲ ಯಾರು ಮನುಷ್ಯ, ನನ್ನ ಅಭಿಪ್ರಾಯ, ತಪ್ಪಿದೆ ಕ್ಷಮಿಸಿ. ಸೊ ಹಾಗಾಗಿ ಅವರು ಎಂಥ ಕೆಲಸಗಳನ್ನ ಮಾಡ್ತಾರೆ ಅಂದರೆ, ನಾನು ಹೇಳ್ತಿರೋ ಸ್ನೇಹಿತರೆ ನೀವು ಯಾರು ಮರಿಬಾರ್ದು. ನಾನು ಹೇಳ್ತಿರೋ ಇಷ್ಟು ಕತೆ ಬ್ರಿಟಿಷರ ಆಳ್ವಿಕೆಯ ಕಥೆ. ನಮಗೆ ಸ್ವತಂತ್ರ ಬಂದಿರಲಿಲ್ಲ, ನಾವ್ಯಾರು ಸ್ವತಂತ್ರಗೊಂಡಿರಲಿಲ್ಲ, ಇಡೀ ಭಾರತ ಬ್ರಿಟಿಷರ ದಾಸ್ಯದಲ್ಲಿತ್ತು. ಆಗ ಅವ್ರು ಮಾಡಿದ ಕೆಲಸ ಇದೆಯಲ್ಲ, ಯಾರು ಮಾಡ್ಕಲ್ಲ ಬಿಡಿ. ಯು ಡೋಂಟ್ ಬಿಲೀವ್, ಅವ್ರು ಮಾಡಿದ ಒಂದು ಕೆಲಸಕ್ಕೆ ಪೇಟೆಂಟ್ ಬಂದಿತ್ತು. ಅಂದರೆ ಆಟೋಮ್ಯಾಟಿಕ್ ಫ್ಲಡ್ ಗೇಟು, ಅಂದರೆ ಒಂದು ಡ್ಯಾಮ್ ತುಂಬಿದ ಮೇಲೆ ತುಂಬ ಓವರ್ಫ್ಲೋ ಆಗಿ ಅದನ್ನು ನೀರು ರಿಲೀಸ್ ಮಾಡಿಲ್ಲ ಅಂದರೆ ಅದು ಒಡೆದೋಗೋ ಚಾನ್ಸ್ ಇರುತ್ತೆ. ಆದರೆ ವಿಶ್ವೇಶ್ವರಯ್ಯನವರು ಹಾಗೇನಾದರೂ ಡ್ಯಾಮ್ ತುಂಬ ಹೆಚ್ಚು ಕಮ್ಮಿ ಆಗಿ ನಾವು ಮಾನವರೇನಾದರೂ ತಪ್ಪು ನಮ್ಮ ಕಡೆಯಿಂದ ಎರರ್ ಆದರೆ ಅದೇನು ತಪ್ಪಾಗಬಾರ್ದು ಅಂತ ಸ್ವಯಂಚಾಲಿತ ಅದು ಒಂದು ಮಟ್ಟಕ್ಕೆ ಬಂದಮೇಲೆ ತಂತಾನೆ ತೆರ್ಕೊಳ್ಳುವ ಗೇಟು, ತಂತಾನೆ ಮುಚ್ಕೊಳ್ಳುವ ಗೇಟನ್ನು ಕಂಡುಹಿಡಿದ್ರು. ಇಡೀ ಜಗತ್ತಲ್ಲಿ ನಂಬರ್ ಒನ್ ಅದು, ಮೊಟ್ಟ ಮೊದಲ ಸಂಶೋಧನೆ. ಅದಕ್ಕೆ ಅವರಿಗೆ ಪೇಟೆಂಟ್ ಬಂತು. ಬಟ್ ವಿಶ್ವೇಶ್ವರಯ್ಯನ ಅದನ್ನು ಉಚಿತ ಮಾಡಿದ್ರು, ನನಗೆ ಬೇಡ, ಇದು ಎಲ್ರಿಗೂ ಸೇರಬೇಕು, ಈ ತಂತ್ರಜ್ಞಾನ ಎಲ್ರಿಗೂ ಗೊತ್ತಾಗಲಿ ಅಂತ ಅಂಥ ಮಹಾತ್ಮ ಅವರು ವಿಶ್ವೇಶ್ವರಯ್ಯನವರು. ಸೊ ಪೂನಾದಲ್ಲಿ ಖಡಕ್ವಾಸ್ಲಾ ಅಂತ ಒಂದು ಒಂದು ಜಾಗ ಇದೆ, ಇಟ್ಸ್ ಎ ಹಿಲ್ ಸ್ಟೇಷನ್ ಖಡಕ್ವಾಸ್ಲಾ ಅಂತ, ಭಾಳ ಜನ ಗೊತ್ತಿರೋದು, ಗೂಗಲ್ ಮಾಡಿ ಸಿಗುತ್ತೆ. ಅಲ್ಲಿಯ ಒಂದು ಡ್ಯಾಮ್ಗೆ ಮೊಟ್ಟ ಮೊದಲು ಅದನ್ನ ಅಳವಡಿಸ್ತಾರೆ. ಆನಂತರ ಗುಜರಾತಲ್ಲಿ ಒಂದು ಡ್ಯಾಮ್ಗೆ ಅದು ಮಾಡ್ತಾರೆ. ಮೂರನೇದಲ್ಲಿ ಮಾಡಿದ್ದಾರೆ ಗೊತ್ತಾ, ಮೂರನೇದು ನಮ್ಮ KRS ಡ್ಯಾಮಲ್ಲಿ ಕನ್ನಂಬಾಡಿ ಕಟ್ಟೆಗೆ ಅದೇ ತಂತ್ರಜ್ಞಾನ ಅಳವಡಿಸಿರೋದು. ಆಟೋಮ್ಯಾಟಿಕ್ ಸ್ವಯಂಚಾಲಿತ ತೂಬುಗಳು, ಗೇಟ್ಗಳು. ಸೊ ಅದು ನಮ್ಮ ವಿಶ್ವೇಶ್ವರಯ್ಯನವರ ಬ್ರಿಲಿಯನ್ಸ್ ಆಫ್ ಮೈಂಡ್. ಅದು ಬನ್ನಿ, ಮುಂದೆ ಹೋಗ್ತಾ ಮಾತಾಡೋಣ. ಬೆಳಗ್ಗೆ ಏಳು ಗಂಟೆಗೆ ಶಿಸ್ತಿನ ಸಿಪಾಯಿ ಥರ ಅವರು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಬಂದುಬಿಟ್ರೆ ಅದೇ ಮೈಸೂರು ಪೇಟ, ಅದೇ ಒಂದು ಏನೋ ಸ್ಟಿಫ್ ಸೂಟ್ ಹಾಕ್ಕೊಂಡು ಬಂತು ಅಂತಂದರೆ ರಾತ್ರಿ 11:00 ವಿಶ್ವೇಶ್ವರಯ್ಯನವರ ಕೆಲಸದ ಅವಧಿ ಮಾರ್ನಿಂಗ್ 7 to 11. ಕೆಲವು ಸಲ ತುಂಬ ಕೆಲಸ ಇದ್ದರೆ ಅಹೋರಾತ್ರಿ. ಯಾವತ್ತೂ ವಿಶ್ವೇಶ್ವರಯ್ಯನವರಲ್ಲಿ ಒಂದು ತಲೆಯಲ್ಲಿ ಯಾವಾಗಲೂ ಒಂದು ಮಾತಾಡ್ತಿದ್ರು, ಕೊಟ್ಟ ಕೆಲಸ ಮುಂದೂಡಬೇಡಿ, ನಾಳೆ ಮಾಡ್ತೀರಿ, ಇವತ್ತು ಮಾಡಿ, ಇವತ್ತ ಈಗಲೇ ಮಾಡಿ ಅಂತ ಅನ್ನೋದು ಅವರ ಪಾಲಿಸಿ ಆಗಿತ್ತು. ಅದಕ್ಕೆ ವಿಶ್ವೇಶ್ವರನ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಿದೆ, ಅವರ ಟೇಬಲ್ ಮೇಲೆ ಯಾವ ಫೈಲು ಪೆಂಡಿಂಗ್ ಇರ್ತಿರಲಿಲ್ಲ, ಎಲ್ಲವೂ ಕ್ಲಿಯರ್ ಇರೋದು. ಆಯಾ ಟೈಮ್ಗೆ ಇವತ್ತು ಸರ್ಕಾರ ಸಕಾಲ ಅಂತ ಒಂದು ಸ್ಕೀಮ್ ಮಾಡಿದೆ, ಸಕಾಲ ಈ ಫೈಲ್ನ ಇಷ್ಟಕ್ಕೆ ನೀವು ಕ್ಲಿಯರ್ ಮಾಡಬೇಕು, ಈ ಫೈಲ್ಗೆ ಇಷ್ಟೇ ಡೆಡ್ ಲೈನು, ಹಂಗೆ ಹಿಂಗೆ ಅಂತೆಲ್ಲ ಇದೆ. ಆದರೆ ವಿಶ್ವೇಶ್ವರಯ್ಯನವರು ದಾಖಲೆಯಲ್ಲಿ ಸಕಾಲ ಇರಲಿಲ್ಲ, ಆದರೆ ಅವರು ಸಕಾಲದಲ್ಲಿ ಎಲ್ಲವನ್ನು ಮಾಡ್ತಿದ್ರು. ಹಾಗಾಗಿ ಯಾವುದೇ ಶಾಸನ ಏನೇ ಮಾಡಿ ಮನಸ್ಸಲ್ಲಿರಬೇಕು ಅಧಿಕಾರಿಗಳಿಗೆ, ಅದಕ್ಕೆ ನಾನು ಈ ಮಾತು ಹೇಳ್ತಾ ಇರೋದು. ಸೊ ಅದು ವಿಶ್ವೇಶ್ವರಯ್ಯನವರ ಶಿಸ್ತಿನ ಬಗ್ಗೆ ಇರುವಂಥ ಒಂದು ಮಾತು. ಆಯಿತು, ಪೂನಾಗೆ ಹೋದರು, ಅಲ್ಲಿ ಕೆಲಸ ಮಾಡಿದ್ರು. ಆನಂತರ ಬೇರೆ ಬೇರೆ ತುಂಬ ಕಡೆ ಕೆಲಸಗಳನ್ನು ಮಾಡಿದ್ರು. ಬಹಳ ಮುಖ್ಯವಾಗಿ ಅವ್ರು ಮಾಡಿದ್ದು, ಅವರು ಯುರೋಪ್ ಅಮೆರಿಕಾ ಟೂರಲ್ಲಿರ್ತಾರೆ ಸ್ನೇಹಿತರೆ. ಹೈದರಾಬಾದ್ನ ಸ್ನೇಹಿತರು ಕನ್ನಡಿಗರು ಮಾತ್ರ ಅಲ್ಲ ಗೆಳೆಯರೆ, ಹೈದರಾಬಾದ್ನ ಸ್ನೇಹಿತರು, ಹೈದರಾಬಾದ್ನ ಗೆಳೆಯರು, ಹೈದರಾಬಾದ್ನ ಆಂಧ್ರದ ಜನತೆ, ತೆಲುಗು ಮಾತನಾಡುವ ಹೈದರಾಬಾದ್ನ ಜನತೆ ನೆನ್ಪಿಟ್ಕೋಬೇಕು ವಿಶ್ವೇಶ್ವರಯ್ಯನವ್ರನ್ನ. ಪ್ರತಿ ದಿನ ಹೈದರಾಬಾದ್ನಲ್ಲಿ ಉಸಿರಾಡ್ತಿರುವಂಥ ಅಲ್ಲಿ ಬದುಕು ಕಟ್ಕೊಂಡ್ರು ಪ್ರತಿಯೊಬ್ಬರು ಅವರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, 1.5 ಸಾವಿರ ಜನ ಮೂಸಿ ನದಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದ್ರು. 1.5 ಸಾವಿರ ಜನ ಹೈದರಾಬಾದ್ ನಿಜಾಮ ಟೆನ್ಷನ್ ಆಗಿ, ವಿಶ್ವೇಶ್ವರಯ್ಯನವರು ಫಾರಿನ್ ಟೂರಲ್ಲಿರ್ತಾರೆ, ಅವ್ರಿಗೆ ತಕ್ಷಣ ಬರಬೇಕು ಅಂತ ಹೇಳಿದಾಗ ಅವ್ರು ಫಾರಿನ್ ಟೂರ್ ಅರ್ಧಕ್ಕೆ ಬಿಟ್ಟು ಹೈದರಾಬಾದ್ಗೆ ಬರ್ತಾರೆ. ಹೈದರಾಬಾದಿಗೆ ಬಂದು ಆ ಇಡೀ ಮೂಸಿ ನದಿಯ ಆ ಸ್ಟ್ರಕ್ಚರ್ನ ಸ್ಟಡಿ ಮಾಡ್ತಾರೆ, ಜಾಗ್ರಫಿ ಸ್ಟಡಿ ಮಾಡ್ತಾರೆ, ನೋಡ್ತಾರೆ ಏನು ಸಮಸ್ಯೆ ಅಂತ. ಕೊನೆಗೆ
ಒಂದು ಒಂದು ಸಲಹೆ ಕೊಡ್ತಾರೆ, ಒಂದು ಸೂಚನೆ ಕೊಡ್ತಾರೆ, ಒಂದು ಪ್ಲ್ಯಾನ್ ಕೊಡ್ತಾರೆ. ಮುಖ್ಯವಾಗಿ ಇದಕ್ಕೆ ನೀವು ಇಲ್ಲಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು. ಆಗ ಈ ಪ್ರವಾಹವನ್ನು ತಡೆಗಟ್ಟೋದು ಅಷ್ಟೇ ಅಲ್ಲ, ಆ ಡ್ಯಾಮ್ ನೀರನ್ನು ನೀವು ಅನೇಕ ಕೆಲಸಗಳಿಗೆ ಬಹುಪಯೋಗಿಯಾಗಿ ಬಳಸಬಹುದು ಅಂತ ಹೇಳ್ತಾರೆ. ಡ್ಯಾಮ್ ಕಟ್ತಾರೆ, ಆ ಡ್ಯಾಮ್ ಈಗ ಹೈದರಾಬಾದ್ ನಗರಕ್ಕೆ ನೀರು ಒದಗಿಸ್ತಾ ಇದೆ ಮತ್ತು ಅನೇಕ ಇತರೆ ಚಟುವಟಿಕೆಗಳು ಕೂಡ ಅದು ಬಳಕೆ ಆಗ್ತಾ ಇದೆ. ಹಾಗಾಗಿ ಹೇಳಿದ್ದು ಹೈದರಾಬಾದ್ ಜನತೆ, ಆಂಧ್ರದ ಜನತೆ ಕೂಡ ಕನ್ನಡಿಗ ವಿಶ್ವೇಶ್ವರಯ್ಯನವ್ರನ್ನ ಮರೆಯೋ ಹಾಗಿಲ್ಲ, ಅವ್ರ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಸ್ನೇಹಿತರೆ. ಈ ಹೆಂಚೆಲ್ಲ ಬದಲಾಯಿಸಿದಾರ ಅಲ್ವಾ? ಹೆಂಚ್ ಬದಲಾಯಿಸಿದಾರೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹೊಸ ಥರ ಕಾಣ್ತಾ ಇದೆ. ಬಟ್ ಇದು ಕಲ್ಲೆಲ್ಲ ಬದಲಾಯಿಸಿಲ್ಲ, ಅಥವಾ ಕಲ್ಲು ಬದಲಾಯಿಸಿಲ್ಲ? ಈ ಮರ ಎಲ್ಲ ಅಳವೆ. ಒಳಗಡೆ ಏನಿದೆ, ಮನೆ ಒಳಗಡೆ ಏನಿಲ್ಲ, ಅವರು ಖಾಲಿ ಅಲ್ಲೇ ಅಲ್ಲಿ ಇಟ್ಟಿದ್ದಾರೆ. ಅವರು ಅಲ್ಲಿ ಮ್ಯೂಸಿಯಂ ವಸ್ತುಗಳೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಅವ್ರು ಬಳಸ್ತಾ ಇದ್ದ ವಸ್ತುಗಳೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಇದೆಲ್ಲವೂ ವಿಶ್ವೇಶ್ವರಯ್ಯನವರು ಓಡಾಡಿದ ಜಾಗ, ಆ ಕಾಲದ ಕೋಣೆಗಳು, ಕಟ್ಟಡಗಳು. ಹಾಗಾಗಿ ಅದು ಅಲ್ಲಿ ಕಾಣುತ್ತ ವಸ್ತು ಸಂಗ್ರಹಾಲಯಕ್ಕೆ ನಾವು ಹೋಗೋಣ. ಆದರೆ ಒಳಗಡೆ ಹೋಗೋಕ್ಕೆ ಅನುಮತಿ ಇಲ್ಲ, ಅವಕಾಶ ಇಲ್ಲ, ಫೋಟೋಗ್ರಫಿ ನಿಷೇಧಿಸುತ್ತೆ. ಆದರೆ ನಾವು ಹೋಗಿ ನೋಡ್ಬೋದು, ನಾನು ನೋಡ್ಕೊಂಬರ್ತೀನಿ, ನಮ್ಮ ಟೀಮಲ್ಲಿ ನೋಡ್ಕೊಂಬರುತ್ತೆ. ನೀವು ಬಂದು ನೋಡಿ ಒಳಗಡೆ ವಿಶ್ವೇಶ್ವರಯ್ಯನವರು ಬಳಸಿದ್ದ ಅನೇಕ ಅಮೂಲ್ಯ ವಸ್ತುಗಳನ್ನು ಎಲ್ಲವನ್ನ ಅಲ್ಲಿ ಅಮೂಲ್ಯವಾಗಿ ಆಧರಿಸಿದ್ದಾರೆ. ಸೊ ಇದು ವಿಶ್ವೇಶ್ವರಯ್ಯನವರು ಅನ್ನೋ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ. ಇಡೀ ಬ್ರಿಟಿಷ್ ಸರ್ಕಾರ ಇದ್ದಾಗ, ಗಮನಿಸಿ ಸ್ನೇಹಿತರೆ, ಬ್ರಿಟಿಷ್ ಸರ್ಕಾರ ಇದ್ದಾಗ, ಸ್ವತಂತ್ರ ಬರದೇ ಇದ್ದಾಗ ವಿಶ್ವೇಶ್ವರಯ್ಯನವರು ಇಷ್ಟು ಕೆಲಸ ಮಾಡಿದ್ರಲ್ಲ. ಸ್ವತಂತ್ರ ಬಂದುಬಿಟ್ಟಿದೆ, ಅಧಿಕಾರ ನಮ್ಮ ಕೈಲಿದೆ, ಇವತ್ತು ಪ್ರಜೆಗಳೇ ಪ್ರಭುಗಳು, ನಾವು ಓಟ್ ಹಾಕಿ ಶಾಸಕರನ್ನು ಸಂಸದರನ್ನು ಆರಿಸ್ತೀವಿ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದುಕೊಂಡು ಒಬ್ಬ ಸಂಸದನವರೆಗೂ ನಾವು ಆರಿಸ್ತೀವಿ. ಆದರೆ ಅಷ್ಟು ಕೆಲಸನ ನಮ್ಮ ಜನಪ್ರತಿನಿಧಿಗಳು ಈ ಸ್ವತಂತ್ರ ಭಾರತದಲ್ಲಿ ಮಾಡೋಕ್ಕಾಗ್ತಿಲ್ಲ. ಆದರೆ ವಿಶ್ವೇಶ್ವರಯ್ಯನವರು ಬ್ರಿಟಿಷ್ ಭಾರತದಲ್ಲಿ ಅದಷ್ಟು ಕೆಲಸವನ್ನು ಮಾಡಿದರು. ಹಾಗಾಗಿ 6 ವರ್ಷ ಮೈಸೂರಿನ ದಿವಾನರಾಗಿದ್ದರು, ಅದ್ಭುತವಾದ ಕೆಲಸಗಳನ್ನು ಮಾಡಿದರು. ಬಹಳ ಮುಖ್ಯವಾಗಿ ಹೇಳ ಸ್ನೇಹಿತರೆ, ಅವರ ಅವಧಿಯಲ್ಲಿ 2,500 ಶಾಲೆಗಳು ಮೈಸೂರು ಸಂಸ್ಥಾನದಲ್ಲಿ ಆಗ ಓಪನ್ ಆಯಿತು ಅಂತ ಅನ್ನೋ ದಾಖಲೆ. 4,500 ಸುಮಾರು ಇತ್ತಂತೆ ಸ್ಕೂಲ್ಗಳು. 6,500 ಶಾಲೆಗಳು ಪ್ರಾರಂಭ ಆದಂತೆ ಅವರು ನಿವೃತ್ತರಾಗೋ ಹಂತದಲ್ಲಿ. ಸೊ ಇದು ಇರುವಂಥದ್ದು ಭಾಳ ಮುಖ್ಯವಾದ ವಿಷಯ. ಆ್ಯಂಡ್ ವಿಶ್ವೇಶ್ವರಯ್ಯನವರ ಇನ್ನೊಂದು ದೊಡ್ಡತನ ಏನು ಗೊತ್ತಾ? ಅದುವರೆಗೂ ದಿವಾನರಾಗ್ತಿದ್ದ ಎಲ್ಲರೂ ಆಡಳಿತ ಸೇವೆಗಳನ್ನು ಓದ್ಕೊಂಡವರು, ICS ಅಂತ ಏನು ಕರಿತೀವಿ ಅದನ್ನು ಓದ್ಕೊಂಡವರು, ಅಥವಾ ಆ ಥರದ ಒಂದು ಹುದ್ದೆಯಲ್ಲಿದ್ದವರು. ಹೀ ಈಸ್ ದಿ ಓನ್ಲಿ ಮ್ಯಾನ್ ಹೂ ಈಸ್ ಫ್ರಮ್ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಹೂ ಬಿಕೇಮ್ ದಿ ದಿವಾನ್ ಆಫ್ ಮೈಸೂರ್ ದಟ್ ಟೈಮ್. ಎಂಜಿನಿಯರಿಂಗ್ ಓದ್ಕೊಂಡು ದಿವಾನರಾದ ಏಕೈಕ ವ್ಯಕ್ತಿ, ನಾಭೂತನ ಭವಿಷ್ಯತಿ, ದಟ್ ಈಸ್ ಸರ್ ಎಂ ವಿಶ್ವೇಶ್ವರಯ್ಯನವರು. 12 ರೂಪಾಯಿ ಫೀಸ್ ಕಟ್ಟೋಕ್ಕಾಗದೆ ಅಂತ ಒಬ್ಬ ಹುಡುಗ ಬೆಂಗಳೂರಿನ ಚಿಕ್ಕಬಳ್ಳಾಪುರಕ್ಕೆ ಅಥವಾ ಬೆಂಗಳೂರಿನಿಂದ ಮುದ್ದೇನಹಳ್ಳಿಗೆ ಬರೋಕ್ಕೆ ಬಸ್ ಚಾರ್ಜ್ ಇಲ್ಲದೆ ಇತ್ತು ಹುಡುಗ. ಕೊನೆಗೆ ಸಾಯಬೇಕಾದ್ರೆ ಎಷ್ಟು ಕೋಟಿ ಸಂಪತ್ತನ್ನು ಬೇಕಾದರೂ ಮಾಡ್ಬೋದಿತ್ತು, ಆದರೆ ಅವ್ರ ಬದುಕನ್ನು ಬಹಳ ಸರಳವಾಗಿ ಇಟ್ಕೊಂಡಿದ್ರು. ಅದಕ್ಕೆ ಸಾಕ್ಷಿ ಇಲ್ಲಿನ ಈ ಅವರ ಹಳೆ ಮನೆ ಮತ್ತು ಅವರ ಪುಟ್ಟ ಬಂಗ್ಲೆನೇ ಸಾಕ್ಷಿ. ಆ ಪುಟ್ಟ ಬಂಗ್ಲೆ ಬಗ್ಗೆ ನಿಮ್ಗೆ ಕತೆ ಹೇಳ್ತೀನಿ. ಬಂಗ್ಲೆ ಮುಂದೆ ಅದು ಅವ್ರು 1942 ಕಟ್ಕೊಂಡಿರೋದು, ಅವರು ತೀರ್ಕೊಳ್ಬೇಕು ಬರೀ 20 ವರ್ಷಕ್ಕೆ ಮೊದಲೇ. ಸೊ ಆ ವ್ಯಕ್ತಿಯ ಬಗ್ಗೆ, ಬರೀ 12 ರೂಪಾಯಿ ಫೀಸ್ ಕಟ್ಟೋಕ್ಕಾಗದೇ ಇದ್ದ ಒಬ್ಬ ವ್ಯಕ್ತಿ ಇವತ್ತು ಇಷ್ಟು ಕೆಲಸ ಮಾಡಿದ್ರಲ್ಲ, ಕನ್ನಡಿಗರಿಗೆ ಅದೊಂದು ಆದರ್ಶ ಮಾದರಿ. ನಾವೆಲ್ಲರೂ ಕನ್ನಡಿಗರು, ಕರ್ನಾಟಕದಲ್ಲಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿದ್ರು ಅಂತ ಅನ್ನೋದೇ ನಮಗೆಲ್ಲರಿಗೂ ಸೌಭಾಗ್ಯ ಸ್ನೇಹಿತರೆ. ಮುಖ್ಯವಾಗಿ ಹೇಳ್ತೀನಿ, ನಾವ್ಯಾರು ಮರಿಕೊಡೋದು, ಮುಖ್ಯವಾಗಿ ಅಮೇರಿಕಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭೇಟಿ ಕೊಟ್ಟಾಗ, ಅಮೇರಿಕ ಸರ್ಕಾರ ಅಮೇರಿಕವನ್ನು ಅವತ್ತು ರಜೆ ಅಂತ ಘೋಷಿಸುತ್ತಂತೆ. ಯಾಕೆ ಸ್ವಾಮಿ ಅಂತ ಕೇಳಿದಾಗ, ವಿಶ್ವೇಶ್ವರಯ್ಯನವರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಇವತ್ತು ರಜಾ, ಸಾಧ್ಯವಾದಷ್ಟು ಜನ ಅವ್ರನ್ನ ಭೇಟಿ ಮಾಡಿ ಅಂತ ಸರ್ಕಾರ ಆದೇಶ ಹೊರಡಿಸುತ್ತಂತೆ. ಅಮೇರಿಕ ವಾಸ್ ಆನ್ ಲೀವ್ ವೆನ್ ವಿಶ್ವೇಶ್ವರಯ್ಯ ವಿಸಿಟೆಡ್ ಅಮೇರಿಕ. ಇದು ವಿಶ್ವೇಶ್ವರಯ್ಯನವರ ಬದುಕು, 102 ವರ್ಷದ ತುಂಬು ಬದುಕು. ಒಂದು ಸೆಕೆಂಡ್ ವೇಸ್ಟ್ ಮಾಡಿಲ್ಲ, ಒಂದು ನಿಮಿಷ ವ್ಯರ್ಥ ಮಾಡಿಲ್ಲ. ಅವರು ಬಹಳ ದೊಡ್ಡ ಬದುಕನ್ನು ಬದುಕಿದರು. ಬಹಳ ಜನ ಅವ್ರ ಕುಟುಂಬ ಹಾಳಾಗಲಿಲ್ವಾ? ಹಾಂ, ಅವ್ರಿಗೆ 3 ಮದುವೆ ಆಗಿದ್ರು, ಕುಟುಂಬ ಹಾಳಾಗಲಿಲ್ವಾ? ನಿಮ್ಗೆ ಏಕವಲ್ಲ, ಅವಲ್ಲ ತೊಗೊಂಡು ಏನು ಮಾಡ್ತೀರಾ? ಎಲ್ಲರಲ್ಲೂ ಏನಾದರೂ ಒಂದು ಇರುತ್ತೆ, ಹುಡುಕೋದು ನಮ್ಮ ಕೆಲಸ ಅಲ್ಲ. ಒಳ್ಳೇದೇನು ಮಾಡಿದ್ದಾರೆ, ನನಗೇನು ಬೇಕು, ನನಗೆ ಒಳ್ಳೇದು ಬೇಕಾ ಕೆಟ್ಟದ್ದು ಬೇಕಾ ಅಷ್ಟು ಮಾತ್ರ ತೊಗೊಳ್ಳೋಣ, ಉಳಿದದ್ದು ಅಲ್ಲೇ ಬಿಟ್ಬಿಡೋಣ ಅಂತ ನಾನು ಹೇಳ್ತೀನಿ. ಉಳಿದಂತೆ ಪ್ರತಿ ಸೆಪ್ಟೆಂಬರ್ 15 ಆಗಬೇಕಾಗಿಲ್ಲ, ಇಡೀ ವರ್ಷ ವಿಶ್ವೇಶ್ವರಯ್ಯನವ್ರು ನೆನೆಸ್ಕೊಳ್ಳೇಬೇಕು. ಬಹಳ ದೊಡ್ಡ ವ್ಯಕ್ತಿ. ಸೊ ವಿಶ್ವೇಶ್ವರಯ್ಯನವ್ರಿಗೆ, ಅವರು ಅಷ್ಟು ಕೆಲಸ ಮಾಡೋಕ್ಕೆ ಕಾರಣರಾದ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ
ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಣ. ಜೂನ್ ಅವರ ಹುಟ್ಟಿದ ತಿಂಗಳು, ನಾಲ್ವಡಿ ಕೃಷ್ಣರಾಜ ಒಡೆಯವರು ಜೂನ್ನಲ್ಲಿ ಹುಟ್ಟಿದವರು. ನಾಲ್ವಡಿಯವರಿಗೂ ವಿಶ್ವೇಶ್ವರಯ್ಯನವ್ರಿಗೂ ಎಲ್ರಿಗೂ ಕನ್ನಡವನ್ನು ಕಟ್ಟಿದ, ಕನ್ನಡವನ್ನು ಅಜರಾಮರವಾಗಿಸಿದ ಈ ಎಲ್ಲ ಮಹಾನ್ ಚೇತನಗಳಿಗೂ ಕಲಾ ಮಾಧ್ಯಮದ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ನಮಸ್ಕಾರ.